ಎಲ್ರಿಗೂ ನಮಸ್ಕಾರ. ಗೆಳತಿ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಬನ್ನಿ ಸ್ನೇಹಿತರೆ, ಪದ್ಮಾವತಿ ವ್ರತದ ಕೊನೆಯ ವಾರದ ಪೂಜೆ ಹೇಗೆ ಮಾಡಬೇಕು ಅಂತ ತುಂಬ ಜನ ಕೇಳ್ತಾ ಇದ್ದೀರಾ. ಹಾಗಾಗಿ ಆ ಒಂದು ವಿಚಾರವನ್ನು ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಅದಕ್ಕಿಂತ ಮೊದಲು ಉಪ್ಪಿನ ದೀಪದ ಬಗ್ಗೆ ಇನ್ನೊಂದು ಮಾಹಿತಿಯನ್ನು ತಿಳಿಸೋದಿದೆ. ಹಿಂದಿನ ವಿಡಿಯೋ ಉಪ್ಪಿನ ದೀಪದ ಬಗ್ಗೆ ನೀವು ಮಾಹಿತಿಯನ್ನು ತಿಳ್ಕೊಂಡಿದ್ರಿ. ಅದರಲ್ಲಿ ಉಪ್ಪನ್ನು ವಿಸರ್ಜನೆ ಬಗ್ಗೆ ಒಂದಷ್ಟು ಜನ ಕಮೆಂಟ್ಸನ್ನು ಮಾಡಿದ್ದಾರೆ. ಖಂಡಿತವಾಗ್ಲೂ ಅವರು ತಿಳಿಸಿರುವಂಥ ವಿಚಾರ ತುಂಬಾ ಉಪಯುಕ್ತವಾಗಿರುವಂಥದ್ದು. ಯಾಕೆ ಅಂದರೆ ಉಪ್ಪನ್ನು ನೀರಲ್ಲಿ ಕಲಸಿ ಸಿಂಕಲ್ಲಿ ಚೆಲ್ಲೋದಕ್ಕಿಂತ ಯಾವುದಾದ್ರೂ ಮರದ ಹತ್ರನೋ ಹರಿಯೋ ನೀರಲ್ಲೋ ಬಿಡೋದು ಒಳ್ಳೇದಲ್ವಾ ಅಂತಲೇ ಹೇಳಿದರು. ಖಂಡಿತವಾಗ್ಲೂ ಅವ್ರು ಹೇಳಿದ್ದು ತುಂಬಾ ಒಳ್ಳೆಯದು. ಯಾಕೆ ಅಂದರೆ ಈಗ ನಾನು ಎಲ್ರಿಗೂ ಕೂಡ ಅನುಕೂಲ ಆಗೋ ರೀತಿನಲ್ಲಿ ಹೇಳ್ದೆ, ಹರಿಯೋ ನೀರಿಗೆ ಬಿಡಿ ಅಂತ. ಅಂದರೆ ನಮ್ಮನೆ ಹತ್ರ ಹರಿಯೋ ನೀರೇ ಇಲ್ಲ ಅಂತಾರೆ, ಕೆರೆ ಇಲ್ಲ ಅಂತಾರೆ, ಕಾಲುವೆ ಇಲ್ಲ ಅಂತಾರೆ, ಮತ್ತೆ ಅಶ್ವತ್ಥಕಟ್ಟೆ ಹತ್ರ ಹೋಗಿ ಅರಳಿ ಮರದ ಹತ್ರ ಉಪ್ಪನ್ನು ಹಾಕಿ ಅಂತ. ಅಂದರೆ ನಮ್ಮನೆ ಹತ್ರ ಅಶ್ವತ್ಥಕಟ್ಟೆನೇ ಇಲ್ಲ, ಅರಳಿ ಮರನೇ ಇಲ್ಲ ಅಂತ ಹೇಳ್ತಾರೆ. ಹಾಗಾಗಿ ಎಲ್ರಿಗೂ ಕೂಡ ಅನುಕೂಲ ಆಗಲಿ ಅನ್ನೋ ಕಾರಣಕ್ಕೆ ನಾನು ಮನೆಯಲ್ಲೇ ಒಂದು ಪಾತ್ರೆಯಲ್ಲಿ ನೀರಿನಲ್ಲಿ ಉಪ್ಪನ್ನು ಕರಗಿಸಿ ಸಿಂಕಲ್ಲಿ ಚೆಲ್ಬೋದು ಅಂತ ಹೇಳಿದ್ದೆ. ಆದರೆ ನಿಮಗೇನಾದರೂ ನೀವಿರುವಂಥ ಸ್ಥಳದಲ್ಲಿ ಹರಿಯುವಂಥ ನೀರಿದೆ, ನದಿ, ಕೆರೆ, ಕಾಲುವೆ ಈ ಥರದ್ದೆಲ್ಲ ಇದೆ ಅಂತಂದರೆ ಖಂಡಿತವಾಗ್ಲೂ ಅಲ್ಲೂ ಕೂಡ ಆ ಉಪ್ಪನ್ನು ತಗೊಂಡೋಗಿ ಹಾಕ್ಬೋದು. ನೀವು ವಾರ ವಾರ ತಗೊಂಡೋಗಿ ಹಾಕೋದಕ್ಕೆ ಆಗಲ್ಲ ಅಂದರೂ ಸಹ 5 ವಾರದ್ದು ಸೇರಿಸಿ ಇಟ್ಕೊಂಡು ಒಂದು ದಿನ ತಗೊಂಡೋಗಿ ನೀವು ಹಾಕ್ಬೋದು. ಆದರೆ ಮನೆ ಒಳಗಡೆ ಮಾತ್ರ ಇಟ್ಕೋಬೇಡಿ. ಮನೆ ಹೊರಗಡೆ ನಿಮಗೇನಾದರೂ ಜಾಗ ಇದ್ದರೆ ಒಂದು ಕವರ್ನಲ್ಲೋ ಅಥವಾ ಒಂದು ಡಬ್ಬದಲ್ಲೋ ಹಾಕಿ ಇಟ್ಟಿರಿ. 5 ವಾರ ನಿಮ್ಮ ವ್ರತ ಮುಗಿದ ಮೇಲೆ ತಗೊಂಡೋಗಿ ನೀವು ಹಾಕ್ಬಹುದು. ಅಥವಾ ಅರಳಿ ಮರ ಅಂದರೆ ಅಶ್ವತ್ಥಕಟ್ಟೆ ಎಲ್ಲ ಇರುತ್ತಲ್ಲ, ಅಲ್ಲಿ ಅರಳಿ ಮರ ಏನಾದರೂ ಇದೆ ಅಂದರೆ ಅಲ್ಲೂ ಕೂಡ ಅರಳಿ ಮರದ ಬುಡಕ್ಕೂ ಹಾಕ್ಬೋದು. ಅಥವಾ ನೀವು ಪ್ರತಿದಿನ ಯಾರಾದರೂ ವಾಕಿಂಗ್ ಎಲ್ಲ ಹೋಗ್ತಾ ಇರ್ತೀರಾ ಅಂದರೆ ಅಲ್ಲಿ ಪಾರ್ಕ್ಗಳಲ್ಲೂ ಕೂಡ ಒಂದು ಮೂಲೆಯಲ್ಲಿ ಹಾಕ್ಬೋದು. ಅದು ಮಣ್ಣಿನ ಜೊತೆಗೆ ಸೇರ್ಕೊಂಡ್ಬಿಡುತ್ತೆ, ಏನು ತೊಂದರೆ ಇಲ್ಲ. ಜಾಸ್ತಿ ಯಾರು ತುಳಿದಾಡಬಾರ್ದು ಅಷ್ಟೇ. ನಮ್ಮ ಒಂದು ನೆಗೆಟಿವಿಟಿ ಕಡಿಮೆ ಆಗಲಿ ಅಂತ ನಾವು ಈ ಒಂದು ವ್ರತನ ಮಾಡಿರ್ತೀವಿ. ಅದನ್ನು ತುಳಿದು ಬೇರೆಯವ್ರಿಗೂ ಕೂಡ ತೊಂದರೆ ಆಗಬಾರ್ದು ಅಲ್ವಾ. ಹಾಗಾಗಿ ಒಂದು ಮೂಲೆಯಲ್ಲಿ ಎಲ್ಲಾದರೂ ಅದನ್ನು ಹಾಕಿಬಿಡಿ, ಮಣ್ಣಲ್ಲಿ ಅದು ಸೇರ್ಕೊಂಡ್ಬಿಡುತ್ತೆ. ಈ ರೀತಿ ಕೂಡ ಆ ಉಪ್ಪನ್ನು ವಿಸರ್ಜನೆ ಮಾಡ್ಬೋದು. ಈ ಮಾಹಿತಿಯನ್ನು ತಿಳಿಸಿದ್ದಕ್ಕೆ ನಿಮಗೂ ಕೂಡ ಧನ್ಯವಾದಗಳು. ಇನ್ನು ಪದ್ಮಾವತಿ ವ್ರತದ ಕೊನೆಯ ವಾರದ ಪೂಜೆ ಹೇಗೆ ಮಾಡೋದು, ಹೇಗೆ ಉದ್ಯಾಪನೆ ಮಾಡೋದು ಅಂತ ಕೇಳಿದ್ದೀರಾ ತುಂಬ ಜನ. ಕೆಲವರು 11 ಶುಕ್ರವಾರದ ವ್ರತವನ್ನು ಮಾಡ್ತಾ ಇದ್ದೀರಾ. ಅಂದರೆ 11 ಶುಕ್ರವಾರ ಬರೀ ಅಷ್ಟೋತ್ತರ ಮಾತ್ರ ಹೇಳಬೇಕು. 108 ದಿನ ಮಾಡೋರು ಪದ್ಮಾವತಿಯ ಸ್ತೋತ್ರವನ್ನು 108 ಸಲ ಹೇಳಬೇಕು. ಎರಡೂ ಕೂಡ ಬೇರೆ ಬೇರೆ. ತುಂಬ ಜನ ಅದನ್ನು ಕೂಡ ಕನ್ಫ್ಯೂಸ್ ಮಾಡಿಕೊಂಡಿದ್ರಿ. ಹಬ್ಬದ ದಿನ ಕೊನೆಯ ವಾರ ವ್ರತವನ್ನು ಮಾಡೋರಿಗೆ ಏನೂ ಕೂಡ ಹೇಳೋ ಅಂಥದ್ದೇನೂ ಇಲ್ಲ. ಯಾಕಂದರೆ ಹಿಂದಿನ ವಿಡಿಯೋದಲ್ಲಿ ತಿಳಿಸಿದ್ದೀನಿ, ಅವತ್ತೊಂದು ದಿನನೂ ಪೂಜೆ ಮಾಡಿರ್ತೀರಾ. ಮನೆಗೆ ಬಂದಿರೋಂಥ ಮುತ್ತೈದೆಯರಿಗೆ ಪ್ರಸಾದ, ತಾಂಬೂಲ, ಕುಂಕುಮ ಎಲ್ಲನೂ ಕೂಡ ಕೊಟ್ಟು ಆಶೀರ್ವಾದ ತಗೊಂಡಿರ್ತೀರಾ. ಹಾಗಾಗಿ ಹಬ್ಬ ಕಳೆದ ನಂತರ ಕೊನೆ ವಾರದ ಪೂಜೆಯನ್ನು ಮಾಡೋರು ಬೇಕಾದರೆ ಈ ರೀತಿ ನೀವು ಪೂಜೆನ ಮಾಡ್ಬೋದು. ಹೀಗೆ ಮಾಡಬೇಕು ಅಂತ ಯಾವುದೇ ನಿಯಮಗಳು ಇಲ್ಲ ಸ್ನೇಹಿತರೆ. ಈ ವ್ರತವನ್ನು ಮಾಡಿ ನಮಗೆ ತುಂಬಾ ಒಳ್ಳೆಯದಾಗಿದೆ. ಹಾಗಾಗಿ ದೇವರಿಗೆ ಒಂದು ಕೃತಜ್ಞತೆ ಸಲ್ಲಿಸೋ ಸಲುವಾಗಿ ಕೊನೆ ವಾರದ ಪೂಜೆಯನ್ನು ಸ್ವಲ್ಪ ವಿಶೇಷವಾಗಿ ಮಾಡೋಣ ಅಂತ ನಿಮ್ಮ ಮನಸ್ಸಲ್ಲಿದ್ದರೆ ಕೊನೆ ವಾರದ ಪೂಜೆಗೆ ನಿಮಗೆ ಶಕ್ತಿ ಇದ್ದರೆ ಅಮ್ಮನವ್ರಿಗೆ ಒಂದು ಸೀರೆನ ಇಡಿ. ಆಗಲಿಲ್ಲ ಅಂದರೆ ಒಂದು ಬ್ಲೌಸ್ ಪೀಸು ಮಡ್ಲಕ್ಕಿನಂತೂ ಇಡಲೇಬೇಕು. ಯಾಕೆ ಅಂತ ಅಂದರೆ ನಾವು ಲಕ್ಷ್ಮೀ ಪೂಜೆ ಮಾಡುವಾಗ ಲಕ್ಷ್ಮೀ ಅಮ್ಮನವ್ರಿಗೆ ನಾವು ಮಡ್ಲಕ್ಕಿ, ಬ್ಲೌಸ್ ಪೀಸ್ ಆಗಲಿ, ಸೀರೆ ಆಗಲಿ ಇಟ್ಟೇ ಇಡ್ತೀವಿ ಅಲ್ವಾ. ಅದೇ ರೀತಿಯೇ ಪದ್ಮಾವತಿ ಅಮ್ಮನವರು ಕೂಡ ಲಕ್ಷ್ಮೀ ದೇವಿಯ ಸ್ವರೂಪನೇ. ಹಾಗಾಗಿ ಅವ್ರಿಗೂ ಕೂಡ ಒಂದು ಬ್ಲೌಸ್ ಪೀಸ್ ಆಗಲಿ ಅಥವಾ ಒಂದು ಸೀರೆ ಆಗಲಿ ನಿಮ್ಮ ಶಕ್ತಿ ಅನುಸಾರ ಇಟ್ಟು ಮಡ್ಲಕ್ಕಿನೂ ಕೂಡ ಇಟ್ಟು ನೀವು ಕೊನೆ ವಾರದ ಪೂಜೆನ ಮಾಡ್ಕೊಳ್ಳಿ. ಪೂಜೆಗೆ ಇಟ್ಟಿರುವಂಥ ಸೀರೆನ ನೀವೇ ಇಟ್ಕೊಳ್ಳಿ. ಮಡ್ಲಕ್ಕಿನ ಮಾತ್ರ ನಿಮ್ಮ ಮನೆ ಹತ್ರದಲ್ಲೇ ಇರುವಂಥ ಯಾವುದಾದ್ರೂ ಶಕ್ತಿ ದೇವಸ್ಥಾನಕ್ಕೆ ನಿಮ್ಮ ಪೂಜೆ ಮುಗಿದು ಮುಂದಿನ ಶುಕ್ರವಾರದ ಒಳಗಡೆ ತಗೊಂಡು ಹೋಗಿ ಕೊಡಿ. ಕೊನೆ ವಾರದ ಪೂಜೆ ದಿನ ವಿಶೇಷವಾಗಿ ಪ್ರಸಾದ ಏನಾದರೂ ಮಾಡಿ ಇಬ್ಬರು ಅಥವಾ ಒಂದು 5 ಜನ ಮುತ್ತೈದೆಯರನ್ನ ಮನೆಗೆ ಕರೆದು ಅವರಿಗೆ ಮೊದಲು ಪ್ರಸಾದವನ್ನು ಕೊಡಿ. ಅಥವಾ ಕುಡಿಯೋದಕ್ಕೆ ಹಾಲು, ಬಾದಾಮಿ ಹಾಲು ಏನಾದರೂ ಕೊಡಿ. ಆ ನಂತರ ಅವರಿಗೆ ಅರಿಶಿನ, ಕುಂಕುಮ, ಫಲ, ತಾಂಬೂಲ ಎಲ್ಲ ಕೊಟ್ಟು ಅವರಿಂದ ಆಶೀರ್ವಾದನ ಪಡ್ಕೊಳ್ಳಿ. ಅದರ ಜೊತೆಗೆ ನಿಮಗೆ ಪದ್ಮಾವತಿ ಅಮ್ಮನವರ ಅಷ್ಟೋತ್ತರದ ಬುಕ್ಕು ಎಲ್ಲಾದರೂ ಸಿಗುತ್ತಾ ಅಂತ ಪ್ರಯತ್ನ ಮಾಡಿ ನೋಡಿ. ಆನ್ಲೈನಲ್ಲಾದರೂ ಸರ್ಚ್ ಮಾಡಿ, ಇಲ್ಲಾಂದರೆ ಯಾವುದಾದ್ರೂ ದೇವಸ್ಥಾನಗಳ ಹತ್ರ ಸಿಗುತ್ತಾ ಅಂತ ನೋಡಿ. ಗ್ರಂಥಿ ಅಂಗಡಿಗಳಲ್ಲೂ ಕೂಡ ಸಿಗುತ್ತೆ, ಸ್ವಲ್ಪ ಹುಡುಕ್ಬೇಕು ಅಷ್ಟೇ. ಅಥವಾ ನಿಮಗೆ ಪದ್ಮಾವತಿ ಅಷ್ಟೋತ್ತರದ ಬುಕ್ ಸಿಗಲಿಲ್ಲ ಅಂತಂದರೆ ಕನಕದಾರ ಸ್ತೋತ್ರ ಆಗಿರ್ಬೋದು, ಲಲಿತಾ ಸಹಸ್ರನಾಮದ ಬುಕ್ ಆಗಿರ್ಬೋದು, ಯಾವುದಾದ್ರೂ ಸರಿ ಇಬ್ಬರಿಗಾದ್ರೂ ಆ ಒಂದು ಬುಕ್ಕನ್ನು ಕೂಡ ಕೊಡೋ ಅಂತ ಪ್ರಯತ್ನವನ್ನು ಮಾಡಿ ನೋಡಿ.
ಈ ಒಂದು ಪದ್ಮಾವತಿ ಅಮ್ಮನವರ ಅಷ್ಟೋತ್ತರ ಮೊಬೈಲ್ನಲ್ಲೂ ಕೂಡ ನಮಗೆ ಸಿಗುತ್ತೆ. ಅದರದ್ದು ಪ್ರಿಂಟೌಟ್ ಅನ್ನ ತಗೊಂಡು, ಚಿಕ್ಕದಾಗಿ ಪ್ರಿಂಟೌಟ್ ಅನ್ನ ತಗೊಂಡು ಒಂದು ಲ್ಯಾಮಿನೇಷನ್ ಮಾಡಿಸಿ ಇಬ್ಬರಿಗಾದ್ರೂ ಕೊಡೋ ಪ್ರಯತ್ನ ಮಾಡಿ. ಈಗ ನಾವು ಪಲ್ಲತಾಂಬೂಲದ ಜೊತೆಗೆ ಒಂದು ಬ್ಲೌಸ್ ಪೀಸ್ ಕೊಡ್ತೀವಿ ಅಥವಾ ಒಂದು ತೆಂಗಿನಕಾಯಿ ಕೊಡ್ತೀವಿ ಅಂದ್ರೂ ಕೂಡ 30-50 ರೂಪಾಯಿ ಖರ್ಚು ಆಗೇ ಆಗತ್ತೆ ಅಲ್ವಾ. ನಾವು ಇದನ್ನ ಒಂದು ಪ್ರಿಂಟೌಟ್ ತೆಗೆಸಿ ನಾವು ಒಂದು ಲ್ಯಾಮಿನೇಷನ್ ಮಾಡಿಸ್ತೀವಿ ಅಂದ್ರೆ 20 ರೂಪಾಯಿ ಖರ್ಚಾಗತ್ತೆ. ಹಾಗಾಗಿ ಇದನ್ನ ಕೂಡ ನಾವು ತುಂಬಾ ಜನಕ್ಕೆ ಹಂಚೋದ್ರಿಂದ ತುಂಬಾ ಒಳ್ಳೆ ಫಲ ಸಿಗುತ್ತೆ ಸ್ನೇಹಿತರೆ. ನಾವು ವೈಭವ ಲಕ್ಷ್ಮಿ ವ್ರತವನ್ನ ಕೊನೆಯ ವಾರ ಹೇಗ್ ಮಾಡ್ತೀವೋ ಅದೇ ರೀತಿ ಕೊನೆ ವಾರದಲ್ಲಿ ನಾವು ಬುಕ್ ಅನ್ನ ದಾನ ಕೊಡ್ತೀವಿ. ಅದೇ ರೀತಿನೆ ಪದ್ಮಾವತಿ ಅಮ್ಮನವರ ಅಷ್ಟೋತ್ತರ ಇರುವಂತ ಬುಕ್ ಸಿಗುತ್ತಾ ಅಂತ ಸರ್ಚ್ ಮಾಡಿ, ಸಿಗ್ಲಿಲ್ಲ ಅಂದ್ರೆ ಈ ರೀತಿ ಅಷ್ಟೋತ್ತರನ ಒಂದು ಪ್ರಿಂಟ್ ಔಟ್ ತೆಗೆಸಿ ಲ್ಯಾಮಿನೇಷನ್ ಮಾಡಿಸಿ ಕೊಡಿ. ಅವರು ಕೂಡ ತುಂಬಾ ದಿನಗಳವರೆಗೂ ಆಗಿರ್ಬೋದು ಅಥವಾ ತುಂಬಾ ವರ್ಷಗಳವರೆಗಾದ್ರೂ ಆಗಿರ್ಬೋದು ಇಟ್ಕೊಂಡು ಪೂಜೆ ವ್ರತ ಮಾಡೋರಾದ್ರೆ ಮಾಡ್ಲಿ, ಇದರಿಂದ ಅವರ ಒಂದು ಪೂಜೆಯ ಫಲ ನಿಮಗೂ ಕೂಡ ಸಿಗುತ್ತೆ. ನಿಮ್ಮ ಫ್ರೆಂಡ್ ಸರ್ಕಲ್ ಅಲ್ಲೇ ಆಗಿರ್ಬೋದು, ಫ್ಯಾಮಿಲಿಯಲ್ಲೇ ಆಗಿರ್ಬೋದು, ಯಾರಾದ್ರೂ ತುಂಬಾ ಕಷ್ಟದಲ್ಲಿದ್ರೆ ಅಂತವ್ರಿಗೆ ಹೇಳಿ, ನಾನು ಈ ವ್ರತ ಮಾಡಿ ನನಗಿಷ್ಟು ಒಳ್ಳೇದಾಗಿದೆ ನೀವು ಕೂಡ ಮಾಡಿ ಅಂತ ಹೇಳಿ ಅಂತವ್ರನ್ನ ಕರೆದು ನೀವು ಆ ದಿನ ಇದನ್ನೆಲ್ಲ ಕೊಡಿ. ಅಥವಾ ನಿಮ್ಮ ಫ್ಯಾಮಿಲಿ ಫ್ರೆಂಡ್ ಸರ್ಕಲ್ ಅಲ್ಲಿ ಯಾರಿಗೂ ಕೊಡೋದಕ್ಕೆ ಇಷ್ಟ ಇಲ್ಲ ಅಂದ್ರೆ ದೇವಸ್ಥಾನದ ಹತ್ರ ಹೋಗಿ ಯಾರಿಗಾದ್ರೂ ಪರವಾಗಿಲ್ಲ ಕೊಡಿ, ಖಂಡಿತವಾಗ್ಲೂ ಈಸ್ಕೊಳ್ತಾರೆ. ಯಾರಾದ್ರೂ ನೀವು ಆ ರೀತಿ ತಗೊಂಡ್ರು ಕೂಡ ಅಯ್ಯೋ ಇದನ್ನ ತಗೊಂಡ್ಮೇಲೆ ನಾವು ವ್ರತ ಮಾಡ್ಲೇಬೇಕಂತ ದಯವಿಟ್ಟು ಯೋಚನೆ ಮಾಡಬೇಡಿ. ಒಂದು ಹೇಳ್ತೀನಿ, ಯಾವ್ದಾದ್ರೂ ಒಂದು ವಸ್ತು ನಮ್ಗೆ ದಾನವಾಗಿ ಸಿಗುತ್ತೆ ಅಂದ್ರೆ ಅದನ್ನ ಪಡ್ಕೊಳ್ಳೋ ಯೋಗ್ಯತೆ ನಮ್ಗೆ ಇದ್ರೆ ಮಾತ್ರನೇ ನಮ್ಗೆ ಸಿಗೋದು. ಸುಮ್ಸುಮ್ನೆ ಯಾರಿಗೂ ಕೂಡ ಆ ರೀತಿ ಸಿಗೋದಿಲ್ಲ ಸ್ನೇಹಿತರೆ. ಇದನ್ನ ಮಾತ್ರ ಯಾವಾಗ್ಲೂ ನೆನ್ಪಿಟ್ಕೊಳ್ಳಿ, ಏನೇ ಸಿಕ್ಕಿದ್ರು ಕೂಡ ತುಂಬಾ ಖುಷಿಯಾಗಿ ಮನಸ್ಫೂರ್ತಿಯಾಗಿ ಅದನ್ನ ಸ್ವೀಕರಿಸಿ. ನೀವು ಇಷ್ಟೆಲ್ಲ ಮಾಡ್ಲಿಲ್ಲ ಅಂದ್ರೂ ಪ್ರತಿ ವಾರ ನೀವು ಹೇಗ್ ಪೂಜೆ ಮಾಡ್ತಾ ಇದ್ದೀರೋ ಅದೇ ರೀತಿ ಪೂಜೆ ಮಾಡಿ ಒಂದ್ ಇಬ್ಬರನ್ನಾದ್ರೂ ಕರೆದು ಮನೆಗೆ ಕುಂಕುಮ ಕೊಟ್ಟು ಪ್ರಸಾದನ ಕೊಟ್ಟು ಅವರಿಂದ ಆಶೀರ್ವಾದ ತಗೊಂಡ್ರು ಸಾಕು. ಇದಿಷ್ಟು ಮಾಡಿದ್ರು ಕೂಡ ಸಾಕು ಸ್ನೇಹಿತರೆ. ನಾನು ಒಬ್ಬರಿಂದ ತಿಳ್ಕೊಂಡಿದ್ದೀನಿ, ನನ್ನಿಂದ 10 ಜನ ತಿಳ್ಕೊಂಡಿದ್ದೀರಾ. ಆ 10 ಜನದಿಂದ ಇನ್ನ 100 ಜನಕ್ಕೆ ತಿಳಿಯುತ್ತೆ, ಆ 100 ಜನದಿಂದ 1000 ಜನಕ್ಕೆ ತಿಳಿಯುತ್ತೆ. ಹೀಗೆ ಒಳ್ಳೆ ವಿಚಾರಗಳು ಒಬ್ಬರಿಂದ ಒಬ್ಬರಿಗೆ ಹರಡ್ತಾ ಹೋಗ್ಬೇಕು, ಎಲ್ರಿಗೂ ಕೂಡ ಇದರ ಸಂಪೂರ್ಣ ಫಲ ಸಿಗಬೇಕು. ಈಗೆಲ್ಲ ಮೊಬೈಲ್ನಲ್ಲೇ ನಾವು ಸರ್ಚ್ ಮಾಡಿ ಅಷ್ಟೋತ್ತರನೇ ಅಲ್ಲ, ಯಾವುದೇ ಸ್ತೋತ್ರಗಳನ್ನು ಬೇಕಾದ್ರೆ ಕೇಳ್ಬೋದು ಓದ್ಬೋದು. ಹೀಗಿರುವಾಗ ನಾವು ಯಾಕೆ ಬುಕ್ಗಳನ್ನೇ ಹಂಚಬೇಕು ಅಂತ ನೀವು ಕೇಳ್ಬೋದು. ಆದ್ರೆ ಈ ಮೊಬೈಲ್ಗಳು ಯಾವಾಗ ಬೇಕಾದ್ರೂ ಕೈ ಕೊಡ್ಬೋದು. ನಾವು ಪೂಜೆ ಕೂತ್ಕೊಳ್ಳೋಂತ ಸಮಯಕ್ಕೆ ಸರಿಯಾಗಿ ಸ್ವಿಚ್ ಆಫ್ ಆಗ್ಬೋದು, ನೆಟ್ ಖಾಲಿ ಆಗ್ಬೋದು. ಹೀಗಿರುವಾಗ ನಾವು ಸರ್ಚ್ ಮಾಡಿ ಅಷ್ಟೋತ್ತರ ಸ್ತೋತ್ರಗಳು ಎಲ್ಲಾನು ಹುಡುಕಿ ಓದೋದು ಹೇಗೆ? ಅದ್ರ ಬದಲು ಬುಕ್ಗಳ ನಮ್ಮ ಹತ್ರ ಇದ್ರೆ ನಮಗ್ ಬಿಡುವು ಸಿಕ್ಕಾಗೆಲ್ಲ ಓದ್ತಾ ಇರ್ತೀವಿ, ಅದ್ರ ಅರ್ಥನ ತಿಳ್ಕೊಳ್ಳೋ ಪ್ರಯತ್ನ ಮಾಡ್ತೀವಿ. ಅಕ್ಷರಗಳು ತಪ್ಪಿಲ್ಲದೆ ಸರಿಯಾಗಿ ಇರುತ್ತೆ. ಕೆಲವು ಸಲ ಡಿಸ್ಕ್ರಿಪ್ಷನ್ ಅಲ್ಲಿ ನಾವೇ ಹಾಕಿರ್ಬೋದು, ನಾವೇನೋ ಟೈಪ್ ಮಾಡಕ್ ಹೋಗಿ ಇನ್ನೇನೋ ಬಂದಿರುತ್ತೆ, ಆಗ ಅದರ ಉಚ್ಚಾರಣೆ ಮತ್ತು ಅದರ ಅರ್ಥ ಎರಡೂ ಕೂಡ ತಪ್ಪಾಗಿರುತ್ತೆ. ಹಾಗಾಗಿ ನಾವು ಬುಕ್ಗಳನ್ನ ಕೊಡೋದ್ರಿಂದ ಅದರಲ್ಲಿ ಸರಿಯಾಗಿ ಪ್ರಿಂಟ್ ಆಗಿರುತ್ತೆ ಮತ್ತೆ ಅದರ ಅರ್ಥ ಕೂಡ ಸರಿಯಾಗಿರುತ್ತೆ ಸ್ನೇಹಿತರೆ. ಹಾಗಾಗಿ ಹುಡುಕಿ ನೋಡಿ, ನಿಮ್ಗೇನಾದ್ರೂ ಪದ್ಮಾವತಿ ಅಮ್ಮನವರ ಅಷ್ಟೋತ್ತರದ ಬುಕ್ ಸಿಕ್ಕಿದ್ರೆ ಒಬ್ರಿಗ ಅಥವಾ ಇಬ್ರಿಗಾದ್ರೂ ಆ ಬುಕ್ ಅನ್ನ ಕೊಡುವಂತ ಪ್ರಯತ್ನ ಮಾಡಿ. ಇಲ್ಲ ಅಂದ್ರೆ ಕನಕದಾರ ಸ್ತೋತ್ರ ಆಗಿರ್ಬೋದು ಅಥವಾ ಲಲಿತ ಸಹಸ್ರನಾಮದ ಬುಕ್ ಆದ್ರೂ ಆಗಿರ್ಬೋದು, ಕಲಿಯುವಂತ ಆಸಕ್ತಿ ಇದೆ ಅನ್ನೋರಿಗೆ ನೀವು ಕೊಡಿ. ಇಲ್ದಿದ್ರೆ ಬರೀ ಫಲ ತಾಂಬೂಲಗಳನ್ನ ಕೊಟ್ಟು ಪ್ರಸಾದವನ್ನ ಕೊಟ್ಟು ಅವರಿಂದ ಆಶೀರ್ವಾದನ ತಗೊಳ್ಳಿ. ಮತ್ತೆ ಒಂದೇ ವರ್ಷಕ್ಕೆ ಈ ವ್ರತವನ್ನ ಮುಗಿಸ್ಬೇಡಿ, 3 ವರ್ಷ, 5 ವರ್ಷ, 8 ವರ್ಷ ಆದ್ರೂ ಮಾಡುವಂತ ಪ್ರಯತ್ನ ಮಾಡಿ. ಒಂದು ಸಲ ಮಾಡಿರೋದ್ರಿಂದ ಇಷ್ಟೆಲ್ಲ ಒಳ್ಳೆ ಫಲ ಸಿಕ್ಕಿರುವಾಗ ಪ್ರತಿ ವರ್ಷ ಮಾಡೋದ್ರಿಂದ ಇನ್ನೂ ಕೂಡ ನಮ್ಮೆಲ್ಲ ಕೆಲಸ ಕಾರ್ಯದಲ್ಲೂ ಕೂಡ ಒಳ್ಳೇದಾಗತ್ತೆ. ವರಮಹಾಲಕ್ಷ್ಮಿ ಪೂಜೆಯ ಬಗ್ಗೆ ಕೇಳಿದಿರಾ ತುಂಬಾ ಜನ, ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ. ವ್ರತದ ಬುಕ್ಕು ಈಗ ಯಾರಾದ್ರೂ ಇನ್ನೂ ತಗೊಂಡಿಲ್ಲ ಅಂದ್ರೆ ತಗೊಳ್ಳಿ, ಅದರಲ್ಲಿ ಕೆಲವೊಂದು ಮಂತ್ರಗಳನ್ನ ನಾನು ಮಾರ್ಕ್ ಮಾಡಿಸ್ತೀನಿ, ಅದಷ್ಟು ಮಾತ್ರನೇ ಹೇಳ್ಕೊಂಡು ಸರಳವಾಗಿ ನೀವು ಪೂಜೆನ ಮಾಡ್ಕೊಳ್ಬಹುದು. ಮತ್ತೆ ಸಿಗ್ತೀನಿ, ಹೋಗ್ಬರ್ಲಾ.